ಹಾಯ್ ಫ್ರೆಂಡ್ಸ್, ಮನುಷ್ಯರ ಮತ್ತು ಪ್ರಾಣಿಗಳ ನಡುವೆ ಎಷ್ಟು ದ್ವೇಷವಿದೆಯೋ ಅಷ್ಟೇ ಕೆಲ ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ತುಂಬ ಪ್ರೀತಿ ಇದೆ. ಇದಕ್ಕೆ ಉದಾಹರಣೆ ಎಂಬಂತೆ ಅನೇಕರ ಮನೆಗಳಲ್ಲಿ ಸಾಕುಪ್ರಾಣಿಗಳಾದ ನಾಯಿ, ಬೆಕ್ಕು, ಮೊಲಗಳನ್ನು ತಮ್ಮ ಮನೆ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿಯಿಂದ ಸಾಕುತ್ತಾರೆ. ಇನ್ನು ಅಪರೂಪವೆಂಬಂತೆ ಕೆಲವರು ಆಮೆ, ಹಾವು, ಕುದುರೆ, ಇನ್ನೂ ಹಲವು ವಿಶಿಷ್ಟ ಪ್ರಾಣಿಗಳನ್ನು ಕೂಡ ಕೆಲವರು ಸಾಕಿರುವುದನ್ನು ನಾವೆಲ್ಲ ನೋಡಿದ್ದೀವಿ. ಇಷ್ಟೇ ಅಲ್ಲ ಸ್ನೇಹಿತರೆ, ಅರಬ್ ದೇಶಗಳಲ್ಲಿ ಕಾಡು ಪ್ರಾಣಿಗಳಾದ ಹುಲಿ, ಸಿಂಹಗಳನ್ನು ಕೂಡ ಮನೆಯಲ್ಲಿ ಸಾಕುಪ್ರಾಣಿಗಳಂತೆ ಸಾಕಿರುವುದನ್ನು ನೀವು ನೋಡಿರುತ್ತೀರಾ. ಇಂದಿನ ವಿಡಿಯೋನಲ್ಲಿ ಇದೇ ರೀತಿ ಕಾಡು ಪ್ರಾಣಿಯಾದ ಹುಲಿಯೊಂದನ್ನು ಮನೆಯಲ್ಲಿ ಸಾಕುಪ್ರಾಣಿಯ ರೀತಿಯಲ್ಲಿ ಸಾಕಿದ ಕುಟುಂಬವೊಂದಕ್ಕೆ ಕೊನೆಗೆ ಏನಾಯಿತು ಎಂಬ ಕತೆ ಹೇಳ್ತೀವಿ. ಆದರೆ ಅದನ್ನು ನೋಡೋಕ್ಕೂ ಮುಂಚೆ ನೀವು ಪ್ರಾಣಿಗಳನ್ನು ಪ್ರೀತಿಸುವ ಮನಸ್ಸಿರುವ ವ್ಯಕ್ತಿಗಳಾದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಲೀನಾ ಮತ್ತು ಲೊಬ್ಯಾಗೋ ಅವರದ್ದು ಸೌತ್ ಆಫ್ರಿಕಾದಲ್ಲಿ ವಾಸವಿದ್ದ ಸುಂದರ ಕುಟುಂಬ. ಲೀನಾ ಮತ್ತು ಲೊಬ್ಯಾಗೋಗೆ ಒಬ್ಬಳು ಎರೋನಿ ಎಂಬ ಮುದ್ದಾದ ಮಗಳಿದ್ದಳು. ಒಂದು ದಿನ ಲೀನಾ ಮನೆ ಮುಂದೆ ತೋಳದ ಮರಿಯೊಂದು ಕೂಗುತ್ತಾ ಕುಳಿತಿತ್ತು. ತೋಳದ ಮರಿಯ ಕೂಗು ಕೇಳಿಸಿ ಮನೆಯಿಂದ ಹೊರಬಂದ ಲೀನಾ ಆ ಮರಿಯನ್ನು ನೋಡಿ, ಪಾಪ ಇದು ಕಾಡಿನಿಂದ ತಪ್ಪಿಸಿಕೊಂಡು ಬಂದು ಬಿಟ್ಟಿದೆ ಎಂದು ಆ ಮರಿಯನ್ನು ಎತ್ತುಕೊಂಡು ಮನೆಯೊಳಗೆ ಬಂದಳು. ಅಂದಿನಿಂದ ತೋಳದ ಮರಿಯನ್ನು ತಮ್ಮ ಮನೆಯಲ್ಲೇ ಇಟ್ಟುಕೊಂಡು ಸಾಕಲು ತೀರ್ಮಾನ ಮಾಡಿದರು ಲೀನಾ ದಂಪತಿಗಳು. ಕಾಡು ಪ್ರಾಣಿಯಾದ ತೋಳದ ಮರಿಯನ್ನು ಮನೆಗೆ ತಂದು ಬಿಟ್ಟ ಲೀನಾಗೆ ಅದನ್ನು ಹೇಗೆ ಸಾಕಬೇಕು, ಯಾವ ರೀತಿಯಲ್ಲಿ ಅದಕ್ಕೆ ಊಟ ನೀಡಬೇಕು ಎಂಬುದು ಗೊತ್ತಿರಲಿಲ್ಲ. ಹೀಗಾಗಿ ಗಂಡ ಲೊಬ್ಯಾಗೋ ಜೊತೆ ಚರ್ಚೆ ಮಾಡಿ ಹತ್ತಿರದ ಝೂ ಒಂದಕ್ಕೆ ಕಾಡು ಪ್ರಾಣಿಗಳನ್ನು ಹೇಗೆ ಸಾಕುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಪ್ರತಿ ಭಾನುವಾರ ಒಗಲು ದಂಪತಿಗಳು ಶುರು ಮಾಡಿದರು. ಹೀಗೆ ವಾರ ವಾರ ಝೂಗೆ ಭೇಟಿ ನೀಡುತ್ತಿದ್ದ ಲೀನಾ ದಂಪತಿಗಳು ತಮ್ಮ ಜೊತೆ ತಮ್ಮ ಮಗಳು ಎರೋನಿಯನ್ನು ಕೂಡ ಝೂಗೆ ಕರೆದೊಯ್ಯುತ್ತಿದ್ದರು. ಲೀನಾ ಹೋಗುತ್ತಿದ್ದ ಝೂನಲ್ಲಿ ಹೆಣ್ಣು ಹುಲಿಯೊಂದು ಎರಡು ಮರಿ ಹುಲಿಗಳಿಗೆ ಜನ್ಮ ನೀಡಿತು. ಆಗ ತಾನೇ ಹುಟ್ಟಿದ ಹುಲಿ ಮರಿಗಳು ಸೇಮ್ ಟು ಸೇಮ್ ಬೆಕ್ಕಿನ ಮರಿಗಳಂತೆ ನೋಡಲು ತುಂಬ ಮುದ್ದಾಗಿ ಕಾಣಿಸುತ್ತಿದ್ದವು. ಲೀನಾ ಮಗಳು ಎರೋನಿಗೆ ಆ ಹುಲಿ ಮರಿಗಳು ತುಂಬ ಇಷ್ಟವಾಗಿ ಬಿಟ್ಟವು. ಹುಲಿ ಮರಿನ ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ, ಅದನ್ನು ನಾವು ಸಾಕೋಣ ಎಂದು ತಂದೆ ತಾಯಿಯ ಬಳಿ ಹಠ ಮಾಡಲು ಶುರು ಮಾಡಿದಳು ಮಗಳು ಎರೋನಿ. ಲೀನಾ ಲೊಬ್ಯಾಗೋ ಬೇಡ, ಅವು ಕಾಡು ಪ್ರಾಣಿಗಳು, ಅವನ್ನು ನಾವು ಪೆಟ್ ಪ್ರಾಣಿಗಳ ರೀತಿಯಲ್ಲಿ ಸಾಕಲು ಸಾಧ್ಯವಾಗಲ್ಲ ಎಂದು ಎಷ್ಟು ಹೇಳಿದರೂ ಮಗಳು ಎರೋನಿ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಹುಲಿ ಮರಿಯನ್ನು ಮನೆಗೆ ತೆಗೆದುಕೊಂಡು ಹೋಗಲೇಬೇಕು ಎಂದು ಝೂನಲ್ಲೇ ಅಳುತ್ತಾ ಆಟ ಹಿಡಿದು ಕೂತು ಬಿಟ್ಟಳು ಮಗಳು. ಮಗಳು ತಮ್ಮ ಮಾತು ಕೇಳುವುದಿಲ್ಲ ಎಂದು ಅರಿತ ಲೊಬ್ಯಾಗೋ ಝೂ ಮ್ಯಾನೇಜರ್ಗೆ ಅಪಾರವಾದ ದುಡ್ಡು ನೀಡಿ ಮ್ಯಾನೇಜರನ್ನು ಕನ್ವಿನ್ಸ್ ಮಾಡಿ ಹೇಗೋ ಹುಲಿ ಮರಿ ಒಂದನ್ನು ದತ್ತು ಪಡೆದು ತಮ್ಮ ಮನೆಗೆ ಸಾಕಲು ತೆಗೆದುಕೊಂಡು ಬಂದರು. ಹುಲಿ ಮರಿಯನ್ನು ಮನೆಗೆ ತಂದ ದಂಪತಿಗಳು ಅದಕ್ಕೆ ರೂಲರ್ ಎಂದು ಹೆಸರಿಟ್ಟು ನಾಮಕರಣ ಮಾಡಿ ಅದನ್ನು ಸಾಕಲು ಶುರು ಮಾಡಿದರು. ಮೊದಮೊದಲು ಬೆಕ್ಕಿನ ಮರಿಯಂತೆ ಬರೀ ಹಾಲು ಕುಡಿಯುತ್ತಿದ್ದ ರೂಲರ್ ತಿಂಗಳು ಕಳೆಯುತ್ತಿದ್ದಂತೆ ಪ್ರತಿನಿತ್ಯ ಕೆಜಿ ಲೆಕ್ಕದಲ್ಲಿ ಮಾಂಸ ತಿನ್ನಲು ಶುರು ಮಾಡಿತು. ಸಮಯ ಕಳೆಯುತ್ತಾ ಕಳೆಯುತ್ತಾ ರೂಲರ್ ದೈತ್ಯ ಹುಲಿಯಾಗಿ ಬೆಳೆದು ಬಿಟ್ಟ. ರೂಲರ್ನ ದೇಹ ದೈತ್ಯವಾಗಿ ಬೆಳೆದಿದ್ದರೂ ಅದರ ಮನಸ್ಸು ಮಾತ್ರ ತುಂಬ ಮೃದು ಸ್ವಭಾವದಿಂದ ಕೂಡಿತ್ತು. ರೂಲರ್ ಹುಲಿಯಾಗಿದ್ದರೂ ಅದು ಬೆಕ್ಕಿನಂತೆ ವರ್ತಿಸುತ್ತಿತ್ತು. ಚಿಕ್ಕ ಮಕ್ಕಳ ಜೊತೆ ಊಟ ಮಾಡೋದು, ಆಟ ಆಡೋದು, ಮನೆಗೆ ಬರುವ ನಂಟರ ಜೊತೆ ಅವರನ್ನು ತನ್ನ ನಾಲಿಗೆಯಿಂದ ಮುದ್ದು ಮಾಡುತ್ತಾ ತಾನು ಹುಲಿ ಎಂಬುದನ್ನೇ ಮರೆತು ಬಿಟ್ಟಿತ್ತು ರೂಲರ್. ರೂಲರ್ ಎಷ್ಟೇ ಮೃದು ಸ್ವಭಾವ ಹೊಂದಿದ್ದರೂ ರೂಲರ್ನಿಂದ ಅಕ್ಕಪಕ್ಕದ ಮನೆಯವರಿಗೆ ತುಂಬ ತೊಂದರೆಯಾಗಲು ಶುರುವಾಯಿತು. ಅದರಲ್ಲೂ ಮಧ್ಯರಾತ್ರಿ ಎದ್ದು ಜೋರಾಗಿ ಕೂಗುತ್ತಿದ್ದ ರೂಲರ್ನ ಶಬ್ದಕ್ಕೆ ಅಕ್ಕಪಕ್ಕದ ಜನ ಮಲಗಿದ್ದ ಜಾಗದಲ್ಲೇ ಬೆವತು ಹೋಗುತ್ತಿದ್ದರು. ದಿನ ಬೆಳಗ್ಗೆ ರೂಲರ್ಗೆ ಊಟ ಮಾಡಿಸಲು ಲೀನಾ ದಂಪತಿಗಳು ಮನೆಯಿಂದ ಆಚೆ ಅದನ್ನು ಕರೆದುಕೊಂಡು ಬರುತ್ತಿದ್ದರು. ರೂಲರ್ ಆಚೆ ವಾಕ್ ಬಂತು ಅಂದರೆ ಮುಗೀತು. ಆಚೆ ಓಡಾಡುತ್ತಿದ್ದ ಜನಗಳು ಭಯಗೊಂಡು ಮನೆಯೊಳಗೆ ಓಡಿ ಹೋಗುತ್ತಿದ್ದರು. ಏಕೆ ತಾನೇ ಜನ ಓಡಲ್ಲ ಹೇಳಿ ಸ್ನೇಹಿತರೆ, ಬೆಳಗ್ಗೆ ಬೆಳಗ್ಗೆನೇ ಸುಮಾರು 250 ಕೆಜಿ ತೂಕದ ಹುಲಿ ನೋಡಿದರೆ ಯಾವ ಮನುಷ್ಯ ತಾನೇ ಹೆದರದೇ ಇರಲು ಸಾಧ್ಯ? ಇವೆಲ್ಲ ಸಮಸ್ಯೆಗಳಿಂದ ಬೇಜಾರಾದ ಲೀನಾ ದಂಪತಿಗಳು ರೂಲರ್ನ ಮತ್ತೆ ಝೂಗೆ ವಾಪಸ್ ಬಿಟ್ಟು ಬಿಡಲು ಯೋಚಿಸಿದರು. ಆದರೆ ಇದು ಕಷ್ಟಸಾಧ್ಯ ವಿಷಯವಾಗಿತ್ತು. ಲೀನಾ ಕುಟುಂಬದ ಜೊತೆ ತುಂಬ ಬೆರೆತು ಹೋಗಿದ್ದ ರೂಲರ್ ಅವರನ್ನು ಒಂದು ಕ್ಷಣ ಕೂಡ ಬಿಟ್ಟು ಇರುತ್ತಿರಲಿಲ್ಲ. ಹೀಗಾಗಿ ರೂಲರ್ನ ತಮ್ಮ ಜೊತೆಯಲ್ಲೇ ಪುನಃ ಇಟ್ಟುಕೊಳ್ಳುವಂತಾಯಿತು. ರೂಲರ್ ಬೆಕ್ಕಿನ ಮರಿಯಂತೆ ವರ್ತಿಸುತ್ತಿರುವ ವಿಷಯ ಮೀಡಿಯಾಗಳಲ್ಲಿ ಭಾರೀ ಚರ್ಚೆಯಾಗಲು ಶುರುವಾಯಿತು. ಯಾವಾಗ ಮೀಡಿಯಾದಲ್ಲಿ ರೂಲರ್ ವಿಷಯ ಚರ್ಚೆಯಾಗಲು ಶುರುವಾಯಿತೋ ಕೆಲವೇ ದಿನಗಳಲ್ಲಿ ರೂಲರ್ ಆ ದೇಶದ ತುಂಬ ಫೇಮಸ್ ಹುಲಿಯಾಗಿ ಬಿಟ್ಟ. ರೂಲರ್ ಯಾವಾಗ ಫೇಮಸ್ ಆದನೋ ಹಾಲಿವುಡ್ ಸಿನಿಮಾ ಮಂದಿ ಕಣ್ಣು ರೂಲರ್ ಮೇಲೆ ಬಿತ್ತು. ಅನೇಕ ಇಂಗ್ಲಿಷ್ ಸಿನಿಮಾಗಳಲ್ಲಿ ರೂಲರ್ ಅಭಿನಯಿಸಲು ಶುರು ಮಾಡಿದ. ಹೀಗೆ ಒಂದು ಸಿನಿಮಾದ ಶೂಟಿಂಗಾಗಿ ರೂಲರ್ನ ಒಂದು ಸ್ಕೂಲ್ನಲ್ಲಿ ಇಡಲಾಗಿತ್ತು. ಹುಲಿ ಶಾಲೆಯಲ್ಲಿದ್ದುದರಿಂದ ಸಾಮಾನ್ಯ ಜನಗಳಿಗೆ ಶಾಲೆಯಿಂದ ಸ್ವಲ್ಪ ದೂರ ಇರುವಂತೆ ಸೂಚನೆ ನೀಡಲಾಗಿತ್ತು. ಆದರೆ ಈ ಸೂಚನೆಯನ್ನು ಜನಗಳು ಗಂಭೀರವಾಗಿ ಪರಿಗಣಿಸಲಿಲ್ಲ. ಒಂದು ದಿನ ಇಬ್ಬರು ಲವರ್ಸ್ಗಳು ಸ್ಕೂಲ್ ಕ್ಯಾಂಪಸ್ನ ಪಾರ್ಕ್ನಲ್ಲಿ ಮಾತನಾಡುತ್ತಾ ಕೂತಿದ್ದರು. ಇದನ್ನು ನೋಡಿದ ರೂಲರ್ ಲೀನಾ ಮನೆಯಲ್ಲಿದ್ದಾಗ ಯಾರಾದರೂ ಹೊಸಬರು ಬಂದರೆ ಅವರನ್ನು ಪ್ರೀತಿಯಿಂದ
ನಾಲಿಗೆಯಲ್ಲಿ ಮುದ್ದು ಮಾಡುತ್ತಿತ್ತು. ಅದೇ ರೀತಿ ಹುಡುಗ ಹುಡುಗಿನ ನೋಡಿ ರೂಲರ್ ಅದೇ ರೀತಿ ಮಾಡಲು ಶುರು ಮಾಡಿತು. ಆದರೆ ರೂಲರ್ ಬಗ್ಗೆ ಗೊತ್ತಿರದ ಆ ಜೋಡಿ ಹುಲಿ ಬಾಯಿ ತೆಗೆದು ತಮ್ಮ ಹತ್ತಿರ ಬರುತ್ತಿರುವುದನ್ನು ನೋಡಿ ಓಹೋ ಆ ಹುಲಿ ನಮ್ಮನ್ನು ತಿನ್ನಲು ಬರುತ್ತಿದೆ ಎಂದು ತಿಳಿದು ಕಾಪಾಡಿ ಕಾಪಾಡಿ ಎಂದು ಜೋರಾಗಿ ಕೂಗಿಕೊಳ್ಳಲು ಶುರು ಮಾಡಿದರು. ಈ ಜೋಡಿಗಳ ಕೂಗುವ ಶಬ್ದ ಅಲ್ಲೇ ಪಕ್ಕದಲ್ಲೇ ಓಡಾಡುತ್ತಿದ್ದ ಪೊಲೀಸರ ಕಿವಿಗೆ ಬಿತ್ತು. ರೂಲರ್ ಇರುವ ಜಾಗಕ್ಕೆ ಏಕಾಏಕಿ ಬಂದ ಪೊಲೀಸರು ಮಾತೆ ಆಡದೆ ಡಮ್ ಡಮ್ ಎಂದು ಬಂದೂಕಿನಿಂದ ಗುಂಡು ಹೊಡೆದು ಕ್ಷಣ ಮಾತ್ರದಲ್ಲಿ ರೂಲರ್ನ ಸಾಯಿಸಿಬಿಟ್ಟರು. ಪಾಪ ರೂಲರ್ ಜೋಡಿಗಳನ್ನು ಮುದ್ದು ಮಾಡಿ ಮಾತನಾಡಿಸಲು ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಡ್ತು. ತಾವು ಪ್ರೀತಿಯಿಂದ ಸಾಕಿದ್ದ ರೂಲರ್ ಹುಲಿ ಪೊಲೀಸರ ಗುಂಡಿನಿಂದ ಸತ್ತ ವಿಷಯ ಕೇಳಿ ತುಂಬ ಬೇಸರಪಟ್ಟು ಕಣ್ಣೀರಿಟ್ಟ ಲೀನಾ ದಂಪತಿ ಕೊನೆಗೆ ರೂಲರ್ ಶವವನ್ನು ದಫನ್ ಮಾಡಿ ಅದರ ಜ್ಞಾಪಕದಲ್ಲೇ ಪ್ರತಿನಿತ್ಯ ಕಣ್ಣೀರಿಡುತ್ತಿದ್ದರು. ಫ್ರೆಂಡ್ಸ್, ಮನುಷ್ಯನ ಸ್ವಭಾವವೇ ಹಾಗೆ. ಯಾರ ಮೇಲಾದರೂ ತುಂಬ ಪ್ರೀತಿ ಇಟ್ಟರೆ ಅದನ್ನು ಮರೆಯೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ರೂಲರ್ ಸಾವಿನಿಂದ ದಿಗ್ಭ್ರಾಂತರಾದ ಲೀನಾ ದಂಪತಿಗಳು ಪುನಃ ಅದರ ಜ್ಞಾಪಕ ಮರೆಯಲು ಝೂನಿಂದ ಮತ್ತೊಂದು ಹುಲಿ ಮರಿಯನ್ನು ದತ್ತು ಪಡೆದು ಮನೆಗೆ ತಂದರು. ಈ ಬಾರಿ ತಂದ ಹುಲಿಗೆ ರೂಲರ್ ಸೆಕೆಂಡ್ ಎಂಬ ಹೆಸರಿಟ್ಟರು. ರೂಲರ್ ಒಂದ್ ಜೊತೆ ಇದ್ದ ಸಂಬಂಧದ ರೀತಿಯಲ್ಲಿ ರೂಲರ್ ಸೆಕೆಂಡ್ ಸಂಬಂಧ ಲೀನಾ ದಂಪತಿಗಳ ಜೊತೆ ಇರಲಿಲ್ಲ. ರೂಲರ್ ಒನ್ ಇದ್ದ ಕ್ಯಾರೆಕ್ಟರ್ಗಳ ವಿರುದ್ಧದ ರೀತಿಯಲ್ಲಿ ರೂಲರ್ ಸೆಕೆಂಡ್ನ ಸ್ವಭಾವವಿತ್ತು. ಮೊದಲ ರೂಲರ್ನಂತೆಯೇ ಎರಡನೇ ರೂಲರ್ ಕೂಡ ಸಿನಿಮಾಗಳಲ್ಲಿ ನಟಿಸಲು ಶುರು ಮಾಡಿತ್ತು. ಆದರೆ ರೂಲರ್ ಸೆಕೆಂಡ್ ಶೂಟಿಂಗ್ಗಳಲ್ಲಿ ಮೊದಲ ಹುಲಿ ನಡೆದುಕೊಳ್ಳುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರಲಿಲ್ಲ. ಅನೇಕ ಬಾರಿ ಸಿನಿಮಾದಲ್ಲಿ ಕೆಲಸ ಮಾಡುವ ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ಕೈಕಾಲುಗಳಿಗೆ ಭಾರಿ ದೊಡ್ಡ ಗಾಯ ಮಾಡಿತ್ತು. ಹೀಗೆ ರೂಲರ್ ಸೆಕೆಂಡ್ನ ವ್ಯಾಘ್ರ ಚೇಷ್ಟೆಗಳು ಕೆಲ ವರ್ಷಗಳು ಮುಂದುವರಿಯಿತು. ಕೆಲ ದಿನಗಳ ನಂತರ ಲೀನಾ ಗಂಡ ಲೊಬೆಗೋಗೆ ಹಾರ್ಟ್ ಅಟ್ಯಾಕ್ ಸಂಭವಿಸಿ ಸಾವನ್ನಪ್ಪಿಬಿಟ್ಟ. ಗಂಡ ಸತ್ತ ನಂತರ ರೂಲರ್ ಸೆಕೆಂಡ್ನ ಸಾಕೋದು ಲೀನಾಗೆ ತುಂಬ ಕಷ್ಟವಾಯಿತು. ಮತ್ತೆ ರೂಲರ್ನ ಝೂನಲ್ಲಿ ಬಿಡಲು ತೀರ್ಮಾನ ಮಾಡಿ ಹುಲಿಯನ್ನು ಝೂಗೆ ಬಿಡಲು ಪ್ರಯತ್ನ ಪಟ್ಟಳು. ಆದರೆ ಇದು ಸಾಧ್ಯವಾಗದೆ ರೂಲರ್ ಸೆಕೆಂಡ್ನ ಪುನಃ ಮನೆಯಲ್ಲೇ ಲೀನಾ ಇಟ್ಟುಕೊಳ್ಳುವಂತಾಯಿತು. ಆದರೆ ಒಂದು ದಿನ ನಡೆಯಬಾರದ ಘಟನೆ ನಡೆದು ಹೋಯಿತು. ಅಂದು ದೀಪಾವಳಿ ಹಬ್ಬ ಇದ್ದುದರಿಂದ ಲೀನಾ ಪಕ್ಕದ ಮನೆಯ ಚಿಕ್ಕ ಮಕ್ಕಳು ಸುಸುರ್ಬತ್ತಿ ಅಂಟಿಸಿ ಸ್ವಲ್ಪ ಹೊತ್ತು ಉರಿದ ನಂತರ ಅದನ್ನು ಲೀನಾ ಮನೆಯ ಕಾಂಪೌಂಡ್ ಒಳಗೆ ಎಸೆಯುತ್ತಿದ್ದರು. ರೂಲರ್ ಸೆಕೆಂಡ್ ಕಾಂಪೌಂಡ್ ಒಳಗೆ ಇದ್ದುದರಿಂದ ಪಕ್ಕದ ಮನೆಯ ಮಕ್ಕಳು ಎಸೆಯುತ್ತಿದ್ದ ಸುಸುರ್ಬತ್ತಿ ರೂಲರ್ ಸೆಕೆಂಡ್ನ ಮೇಲೆ ಬೀಳುತ್ತಿತ್ತು. ತನ್ನ ಮೇಲೆ ಬೆಂಕಿ ಬೀಳುತ್ತಿದ್ದುದರಿಂದ ರೂಲರ್ 2 ವ್ಯಾಘ್ರನಾಗಿ ಬಿಟ್ಟಿದ್ದ. ಸಖತ್ ಕೋಪ ಮಾಡಿಕೊಂಡಿದ್ದ ರೂಲರ್. ಇದ್ಯಾವುದೂ ಗೊತ್ತಿರದ ಲೀನಾ ಎಲ್ಲೋ ಹೋಗಿದ್ದವಳು ಮನೆಗೆ ಬಂದು ರೂಲರ್ಗೆ ಊಟ ನೀಡಲು ಪ್ರೀತಿಯಿಂದ ವ್ಯಾಘ್ರ ಹುಲಿಯ ಹತ್ತಿರ ಬಂದಳು. ಲೀನಾನ ನೋಡುತ್ತಿದ್ದ ಹಾಗೆ ವ್ಯಾಘ್ರನಾಗಿದ್ದ ರೂಲರ್ ಸೆಕೆಂಡ್ ಲೀನಾ ಮೇಲೆ ಅಟ್ಯಾಕ್ ಮಾಡಿದ್ದ. ನೋಡ ನೋಡುತ್ತಿದ್ದಂತೆ ಲೀನಾ ಕುತ್ತಿಗೆಗೆ ಬಾಯಿ ಹಾಕಿ ಲೀನಾಳನ್ನು ಸಾಯಿಸೇ ಬಿಟ್ಟ. ಇದನ್ನು ನೋಡಿ ರೂಮಿನಲ್ಲಿ ಓದುತ್ತಿದ್ದ ಎರೋನಿ ಮಮ್ಮಿಯನ್ನು ಕಾಪಾಡಲು ಬಂದಳು. ಆದರೆ ಸಿಟ್ಟಿನಲ್ಲಿದ್ದ ರೂಲರ್ ಎರೋನಿನ ಕೂಡ ಕೊಂದು ಹಾಕಿತು. ಲೀನಾ ಮತ್ತು ಮಗಳ ಸಾವಿನ ಚೀರಾಟ ಕೇಳಿದ ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಫೋನ್ ಮಾಡಿದ್ದರು. ಕ್ಷಣಾರ್ಧದಲ್ಲಿ ಬಂದ ಪೊಲೀಸರು ರೂಲರ್ ಸೆಕೆಂಡ್ನ ಕೂಡ ಗುಂಡು ಒಡೆದು ಒಡೆದು ಸಾಯಿಸಿಬಿಟ್ಟರು. ಒಟ್ಟಿನಲ್ಲಿ ಕಾಡು ಪ್ರಾಣಿಗಳನ್ನು ಮನೆಯಲ್ಲಿ ಸಾಕುವ ವಿಚಿತ್ರ ಆಸೆಯಿಂದ ಅನ್ಯಾಯವಾಗಿ ಒಂದು ಸುಂದರ ಕುಟುಂಬ ನಾಶವಾಯಿತು. ಸ್ನೇಹಿತರೆ, ಫ್ರೆಂಡ್ಸ್, ಈ ಕತೆ ಕೇಳಿದ ಮೇಲೆ ನೀವು ಕೂಡ ಹುಲಿ ಸಿಂಹದಂತಹ ಕಾಡು ಪ್ರಾಣಿಗಳನ್ನು ಮನೆಯಲ್ಲಿ ಸಾಕುವ ಪ್ರಯತ್ನ ಮಾಡ್ತೀರಾ ಮಾಡಲ್ವಾ ಎಂಬುದನ್ನು ನಮಗೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.